ಸರ್ ನಾನು ಪ್ರೈವೇಟ್ ಕಂಪ್ನಿಲಿ ವರ್ಕ್ ಮಾಡ್ತಿದ್ದೀನಿ ಆಸ್ ಎ ಮೆಡಿಕಲ್ ರೆಪ್ರೆಸೆಂಟೇಟಿವ್. ಓಕೆ ಸರ್, ಇವಾಗ ಚನ್ನಪಟ್ಟಣದ ಬೈ ಎಲೆಕ್ಷನ್ನು ಯೋಗೇಶ್ವರ್ ಅವರು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಜಂಪ್ ಆಗಿದ್ದಾರೆ. ಓಕೆ, ಇದ್ರ ಬಗ್ಗೆ ಏನು ಅನ್ಸುತ್ತೆ ಸರ್ ನಿಮ್ಮ ಅನಿಸಿಕೆ? ಸರ್ ನನ್ನ ಅನಿಸಿಕೆ ಪ್ರಕಾರ ಅವರು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೋಗೋ ಅವಶ್ಯಕತೆ ಏನಿರಲಿಲ್ಲ. ಆಮೇಲೆ ಏನಂದರೆ ಯಾರ ಇಲ್ಲ ದುಡ್ಡಿನ ಆಸೆಗೆ ಹೋಗಿದ್ದಾರಾ ಇಲ್ಲ ಯಾರು ಎದುರಿಸಿ ಕರ್ಕೊಂಡಿದ್ದಾರಾ ಅಂತ ಗೊತ್ತಾಗ್ತಿಲ್ಲ. ಬಟ್ ಅವ್ರು ಹೋಗಿದ್ದು ತಪ್ಪು ಸರ್. ಏನಂತಕ್ಕಂದರೆ ಜನಗಳಿಗೆ ನಂಬಿಕೆ ಇರೋಲ್ಲ. ಅವರು ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಹೋಗ್ತಿದ್ರೆ ಇವತ್ತು ಈಗ ಬಿ ಜೆ ಪಿಲಿದ್ದಾರೆ, ಇವಾಗ ಕಾಂಗ್ರೆಸ್ಗೆ ಹೋಗಿದ್ದಾರೆ, ಮತ್ತೆ ನಾಳೆ ಇನ್ನೊಂದು ಯಾವ ಪಕ್ಷಕ್ಕೆ ಹೋಗ್ತಾರೆ ಅಂತ ನಂಬಿಕೆ ಇರೋಲ್ಲ. ಅದರಿಂದ ಸ್ವಲ್ಪ ಜನಗಳಿಗೆ ಓಟ್ ಹಾಕೋಕ್ಕೆ ಗೆಲ್ಸೋಕ್ಕೆ ಎಲ್ಲ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಅವ್ರ ಮೇಲಿರೋ ನಂಬಿಕೆ ಸ್ವಲ್ಪ ಕಡಿಮೆ ಆದಂಗೆ ಅಂತ ಅನಿಸುತ್ತೆ ಅಂತ ನನ್ನ ಪ್ರಕಾರ, ನನ್ನ ಅನಿಸಿಕೆ ಸರ್. ಸರ್ ಯಾಕಂದರೆ ಇವಾಗ ಅವರು ಕೆಲಸ ಮಾಡಿದ್ದಾರೆ, ಓಕೆನಾ, ಕೆಲಸ ಅಭಿವೃದ್ಧಿ ಕಡೆ ಅವರು ಗಮನ ಹರಿಸಿದ್ದಾರೆ. ಬಟ್ ಆದರೆ ಅವರು ಬಿ ಜೆ ಪಿ ಯಾಕೆ ಟಿಕೆಟ್ ಕೊಡಲಿಲ್ಲ ಅಂತೇಳಿ ಸರ್? ಸರ್ ಬಿ ಜೆ ಪಿ ಟಿಕೆಟ್ ಕೊಡಲಿಲ್ಲ ಅಂತ ಹೋಗಿರೋದು ನನ್ನ ಪ್ರಕಾರ ನಂಗೆ ಡೌಟ್ ಇದೆ. ಯಾಕಂದರೆ ಬಿ ಜೆ ಪಿಲಿ ಅವರು ವೆಯ್ಟ್ ಮಾಡಿದರೆ ಟಿಕೆಟ್ ಕೊಟ್ಟಿರೋರು. ಯಾಕಂದರೆ ಅವ್ರಿಗೆ ಎನ್ ಡಿ ಎ ಬೇಕಾಗಿತ್ತು. ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡು ಪಕ್ಷಗಳಿಂದ ಅವ್ರನ್ನ ಡಿಸೈಡ್ ಮಾಡ್ತಿದ್ರು. ಇವನಿಂಗು ಅವ್ರಿಗೆ ಕೊಡೋರು 100% ಕೊಡ್ತಾ ಇದ್ದಿದ್ದೆ. ಸಿ ಪಿ ಯೋಗೇಶ್ವರ್ಗೆ ಟಿಕೆಟ್ ಅಂತ ಎಲ್ಲ ಅನೌನ್ಸ್ ಆಗಿದ್ರು. ದೇವೇಗೌಡರು ಅದ್ರ ಬಗ್ಗೆ ಮಾತಾಡಿದರು, ಓಕೆ ಅವ್ರಿಗೆ ಕೊಡಿ ಅಂತ. ಯಾಕಂದರೆ ಎಮ್ ಎಲ್ ಸಿನೂ ಮಾಡಿರೋ ಸೋತಿರೋದ್ರಿಂದ ನೆಕ್ಸ್ಟ್ ಇವಾಗ ಎಮ್ ಎಲ್ ಎ ಟಿಕೆಟು ಅವ್ರಿಗೆ ಕನ್ಫರ್ಮ್ ಆಗಿರೋದು. ಬಟ್ ಅವರು ದುಡ್ಡಿನ ಆಸೆಗೆ ಹೋದ್ರ ಇಲ್ಲ ಕಾಂಗ್ರೆಸ್ಸಿಂದ ಎದುರಿಸಿ ಕರ್ಕೊಂಡಿದ್ದಾರೆ, ದುಡ್ಡಿನ ಆಸೆ ಜಾಸ್ತಿ ತೋರಿಸಿ, ಅದು ಗೊತ್ತಾಗ್ತಿಲ್ಲ ಸರ್. ಬಟ್ ನನ್ನ ಪ್ರಕಾರ ವೆಯ್ಟ್ ಮಾಡಿದರೆ ಬಿ ಜೆ ಪಿ ಆರ್ ಎನ್ ಡಿ ಎ ಯಾವ ಎನ್ ಡಿ ಎ ಸಮಿಗೆ ಎರಡು ಸಮ್ಮಿಶ್ರದಿಂದ ಟಿಕೆಟ್ ಸಿಗ್ಬೋದಿತ್ತು ಸರ್. 100% ಸಿಗ್ಬೋದಿತ್ತು. ಆಮೇಲೆ ಕೆಲಸ ಏನು ಅವರು ಸರ್ ಅವ್ರ ಕೈಯಿಂದ ಏನು ಮಾಡಿಲ್ಲ. ಅದೇನು ರಾಜ್ಯ ಸರ್ಕಾರದಿಂದ ಫಂಡ್ಗಳು ಬಂದಿದೆ, ಕೇಂದ್ರ ಸರ್ಕಾರದಿಂದ ಬಂದಿದೆ, ಅವ್ರ ಕೈಯಿಂದ ಏನು ಮಾಡಿಲ್ಲ ಸರ್. ಅವ್ರ ಪ್ರಕಾರ ಹೇಳೋದಾದರೆ ಅವ್ರು ಬಿ ಜೆ ಪಿಲಿ ಇದ್ದಾಗ ಸದಾನಂದ ಗೌಡರು ಸಿ ಎಮ್ ಆಗಿದ್ದಾಗ ಅವರು ಎಲ್ಲ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಇವಾಗ ಡಿ ಕೆ ಶಿ ಅವ್ರು ಹೇಳೋ ಪ್ರಕಾರ ಕಾಂಗ್ರೆಸ್ಸಿಂದ ದುಡ್ಡು ಬಿಡುಗಡೆ ಮಾಡಿದ್ದೀನಿ ಅಂತ 500 ಕೋಟಿ. ಅಲ್ಲೇನೂ ಅಭಿವೃದ್ಧಿ ಕಾಣ್ತಿಲ್ಲ. ಅದು ನನ್ನ ಪ್ರಕಾರ ಬರೀ ಸುಳ್ಳು ಆಶ್ವಾಸನೆಗಳು ಅವೆಲ್ಲ. ಇವರು ಗೆಲ್ಲಿಸೋಕ್ಕೋಸ್ಕರ ಸಿ ಪಿ ಯೋಗೇಶ್ವರ್ನ ಕಾಂಗ್ರೆಸ್ಸಿಗೆ ತೊಗೊಂಡು ಗೆಲ್ಸೋಕ್ಕೋಸ್ಕರ ಆ ಥರ ಸುಳ್ಳು ಆಶ್ವಾಸನೆಗಳನ್ನ ಕೊಡ್ತಿದ್ದಾರೆ. ಬಟ್ ಯಾವುದೇ ರೀತಿ ಬೆಳವಣಿಗೆ ಆಗಿಲ್ಲ, ಬೆಳವಣಿಗೆ ಆಗೋದು ಇಲ್ಲ. ಅದೆಲ್ಲ ಸುಳ್ಳು ಆಶ್ವಾಸನೆ ಅಂತ ನನಗನ್ಸುತ್ತೆ. ಬಟ್ ಸಿ ಪಿ ಯೋಗೇಶ್ವರ್ ಕಾಯ್ದು ನೋಡಬೇಕಿತ್ತು ಸರ್. ಇಲ್ಲ ಅಂದಿದ್ರೆ ಅವರು ಕಾಂಗ್ರೆಸ್ಗೆ ಹೋಗೋದು ತಪ್ಪು. ಇಲ್ಲ ಇಂಡಿವಿಜುವಲ್ ಪಾರ್ಟಿ ಸ್ವತಃ ಪ್ರತ್ಯೇಕ ಇವರೇ ಅಭ್ಯರ್ಥಿಯಾಗಿ ನಿಂತ್ಕೋಬೋದಾಗಿತ್ತು ಎಲೆಕ್ಷನ್ಗೆ. ಬಟ್ ಕಾಂಗ್ರೆಸ್ಗೆ ಹೋಗಿ ನನ್ನ ಪ್ರಕಾರ ತಪ್ಪು ಅಂತ ಅನಿಸುತ್ತೆ. ಇವಾಗ ಏನು ಅನ್ಸುತ್ತೆ ಸರ್, ಅವ್ರು ಗೆಲ್ತಾರಾ ಗೆಲ್ಲಲ್ವಾ, ಏನು ಅನ್ಸುತ್ತೆ ಸರ್? ಗೆಲ್ಲೋದಕ್ಕೆ ಅನ್ನೋ ಪ್ರಕಾರ ನಿಖಿಲ್ ಜೆ ಡಿ ಎಸ್ಗೆ ಮೇಯ್ನು ಸಪೋರ್ಟ್ ಇದೆ. ಈಗ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಇರೋದ್ರಿಂದ ನೆಕ್ ಟು ನೆಕ್ ಫೈಟ್ ಇದೆ ಅಂತ ನನಗನ್ಸುತ್ತೆ ಸರ್. ಏನು ಗೆದ್ದರೆ ಒಂದು 5,000 ವೋಟ್ ಒಳಗಡೆ ಲೀಡಿಂಗಲ್ಲಿ ನಿಖಿಲ್ ಅವರಾದರೂ ಗೆಲ್ಬೋದು, ಸಿ ಪಿ ಯೋಗೇಶ್ವರ್ ಆದರೂ ಗೆಲ್ಬೋದು. ಬಟ್ ಅಲ್ಲಿನ ಜನಗಳು ಏನು ಡಿಸೈಡ್ ಮಾಡ್ತಾರೆ ಅದೇ ಫೈನಲ್ಲು. ಯಾರು ಅಭಿವೃದ್ಧಿ ಮಾಡಿದೆ. ಬಟ್ ನಿಖಿಲ್ ಅವ್ರಿಗೆ ಕೊಟ್ಟರೆ ತುಂಬ ಒಳ್ಳೆಯದು. ಒಬ್ಬ ಯೂತ್ ಇನ್ನೂ ಏಜ್ ಇದೆ. ಆಮೇಲೆ ಏನಂದರೆ ಸಿ ಪಿ ಯೋಗೇಶ್ವರ್ ನಾನೇ ಒಂದ್ಸಲಿ ಚನ್ನಪಟ್ಟಣದಲ್ಲಿ ಗೆಲ್ಸಿದ್ದೀರಾ, ಅಭಿವೃದ್ಧಿ ಯಾವ್ಯಾವ ರೀತಿ ಆಗಿದೆ ಅಂತ ಚನ್ನಪಟ್ಟಣ ಜನತೆ ನೋಡಿದ್ದೀರಾ. ಈಗ ನಿಖಿಲ್ ಅವ್ರಿಗೂ ಒಂದು ಅವಕಾಶ ಮಾಡಿಕೊಟ್ರೆ ಯಾವ ಥರ ಅಭಿವೃದ್ಧಿ ಆಗುತ್ತೆ, ಅವ್ರು ಮಾಡ್ತಾರಾ ಇಲ್ವಾ. ಯಾಕಂದರೆ ಅವ್ರು ಎಮ್ ಪಿ ಎಲ್ ಒಂದ್ಸಲ ಸೋತಿದ್ದಾರೆ, ಎಮ್ ಎಲ್ ಎಲ್ ಒಂದ್ಸಲ ಸೋತಿದ್ದಾರೆ. ಇವಾಗೇನಾದರೂ ಅವ್ರಿಗೆ ಅಧಿಕಾರ ಕೊಟ್ಟರೆ ಯಾವ ರೀತಿ ಅಲ್ಲಿ ಚನ್ನಪಟ್ಟಣನ ಅಭಿವೃದ್ಧಿ ಮಾಡ್ತಾರೆ ಅನ್ನೋದ್ರ ಪ್ರಕಾರ ಏನೋ ಚೆನ್ನಾಗಿ ಮಾಡ್ಬೋದು ಅಂತ ಒಂದು ಹೋಪು. ಅಧಿಕಾರ ಕೊಟ್ಟು ನೋಡ್ಬೋದು ಸರ್, ನಿಖಿಲ್ ಅವ್ರಿಗೂ ಒಂದ್ಸಲ ಅಧಿಕಾರ ಕೊಟ್ಟು ನೋಡ್ಬೋದು. ಬಟ್ ನೆಕ್ ಟು ನೆಕ್ ಫೈಟ್ ಅಂತೂ ಇದೆ. ಯಾರು ಗೆಲ್ತಾರೆ ಅದು ಇನ್ನೂ ಚನ್ನಪಟ್ಟಣ ಜನತೆ ಕೈಲಿದೆ. ಅವ್ರು ಯಾರು ಗೆಲ್ಸ್ಕೊತಾರೆ ಅದು ಅವ್ರ ಮೇಲೆ ಬಿಟ್ಟಿದೆ.